ಮಹಲೇಶ್ವರ ದೇವಸ್ಥಾನ ನಡೆಯಲಿ ಹೇಳಿ ಯಾವುದೇ ಅವ್ಯವಹಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಾವು ಎಂದೂ ಮಾತನಾಡಿಲ್ಲ ಅನ್ನೋದನ್ನು ಅವರು ಅಲ್ಲಿ ಹೇಳಿದ್ರು. ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ರು ಕೂಡ ರಾಜದೋಷವಾಗಿ ಭ್ರಷ್ಟಾಚಾರ ನಡೀತಿದೆ ಅದು ನಿಮಗೆ ನಿಮ್ಮ ಹೆಸರಿ ಕಳಂಕ ಬರುದಿಲ್ವಾ? ಶಾಸಕರಂದ್ರೆ ಬಿಜೆಪಿ ಪಕ್ಷದ ಕೂಟ ಇದೆ, ವ್ಯಾಪಕವಾಗಿ ಮಾಮೂಲಿ ಸುಲಿ ಮಾಡಲಿಕ್ಕೆ ನೀವು ಅಣ್ಣ ಮಾಡಿಲ್ಲ. ಆಯ್ತಪ್ಪ, ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವ, ನೀವು ಸಣ್ಣರ ಕಂದಾಯ ಇಲಾಖೆ ಅಕ್ರಮ ಸಕ್ರಮ ಅನ್ನೋದು ಸೇರಿತ್ತು. ಕಂದಾಯ ಪ್ರತಿ ಒಂದು ಅಕ್ರಮ ಸಕ್ರಮ ಸಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ. ಅದೆಲ್ಲ ಸಮಿತಿ ಅಧ್ಯಕ್ಷರಿಗೆ ಗೊತ್ತಿದೆ, ಸದಸ್ಯರಿಗೆ ಗೊತ್ತಿದೆ, ಅಧಿಕಾರಿಗೆ ಗೊತ್ತಿದೆ, ಎಲ್ಲ ಜಗತ್ತಿಗೆ ಗೊತ್ತಿರುವಂತಹ ಒಂದು ವಿಷಯ. ಈ ಕಂದಾಯ ಇಲಾಖೆಯ ಪ್ರತಿಯೊಂದು ಸಿಟ್ಟಿನ ಮಾಮೂಲಿ ಎಲ್ಲರಿಗೂ ಕಳುತ್ತದೆ. ನಮಗೆ ಒಬ್ಬರು ಬಿಜೆಪಿಯ ಪ್ರಮುಖರೇ ಹೇಳಿದ್ರು, ಅದರ ಹೆಸರು ಹೇಳಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡೋದಿಲ್ಲ, ಯಾಕೆಂದ್ರೆ ಅವರ ಬಗ್ಗೆ ಗೊತ್ತಿಲ್ಲ. ಏನು ಹೇಳಿದ್ರು ಅಂತ ಹೇಳಿದ್ರೆ ಬಿಜೆಪಿ ಕಚೇರಿಯಲ್ಲಿ ಅಕ್ರಮ ಸಕ್ರಮದ ಅವ್ಯವಹಾರಗಳ ಕೂಟ ನಡೀತಾ ಇದೆ. ಅಲ್ಲಿ ಪ್ರತಿ ಸೆನ್ಸಿಗೆ ಎಷ್ಟಾಗ್ತದೆ ಅನ್ನೋದನ್ನು ಅಲ್ಲಿ ಚರ್ಚೆ ಆಗ್ತದೆ. ಆ ಮೂಲಕ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಬಿಜೆಪಿಯ ಪ್ರಮುಖರು ಎಲ್ಲರಿಗೂ ಒಟ್ಟಿಗೆ ಇವತ್ತು ಸಾಜಾ ಇವರು ಮಂಡಲ ಅಧ್ಯಕ್ಷರು ಬಿಜೆಪಿಯ ಮಂಡಲ ಅಧ್ಯಕ್ಷರು ಹೇಳ್ತಾರೆ, ಕೇಂದ್ರದಲ್ಲಿ ನಮ್ಮ ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇದೆ, ಅಂದ್ರೆ ಮಾಮೂಲಿ ಅವಶ್ಯಕತೆ ಆ ಬೀಳು ಮಟ್ಟಕ್ಕೆ ಹೋಗುದಿಲ್ಲ. ಅದೇ ಇರೋದು ಆ ರಾಜಕೀಯ ಅಧಿಕಾರ ಇದ್ದಿದ್ರೆ ಈ ಮಾಮೂಲಿ ಬರುವಂತದ್ದು, ಇಲ್ಲದ್ರೂ ಬರುದಿಲ್ಲ. 731 ಕೋಟಿ ಕಾಮಗಾರಿ ಆಗಿದೆ ಅಂತ ಹೇಳ್ತಾರೆ. 731 ಕೋಟಿ ಎಲ್ಲೂ ಹೇಳ್ತಾರಲ್ಲ 40%, ಈ 40% ನ ಹಣ ಎಲ್ಲ ಹೋಗ್ತದೆ? 40% ಯಾರಕ್ಕೆ ಸಿಗೋದಿಲ್ಲ? ಯಾರಾದ್ರೂ ಇವರು ಸಾಚಾರ ರಾಜಕೀಯ ಸಚ್ಚಾರಿತ್ರ ರಾಜಕಾರಣ ಮಾಡ್ತಾರೆ? ನಮಗೆ ಮಾಹಿತಿ ಬಂದಿದೆ, ಪುತ್ತೂರಿನ ಪ್ರಮುಖ ಭಾಗದಲ್ಲಿ ಒಬ್ಬರು ಜನಪ್ರತಿನಿಧಿ 1.5 ಕೋಟಿಯ ಜಾಗವನ್ನು ಖರೀದಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಗೊತ್ತಿರುವಂತ ಇದು ವ್ಯವಹಾರದ ಅವ್ಯವಹಾರದಲ್ಲಿ ಭ್ರಷ್ಟಾಚಾರದ ಆಗಿದೆ. ನಾವು ಹೇಳ್ತಾ ಇರೋದು ಅವರಿಗೆ ಕೋರ್ಟ್ ಅಲ್ಲ, ಮೊನ್ನೆ ಅವರು ಏನು ಹೇಳ್ತಾ ಇದ್ರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವರಿಗೆ ಆತ್ಮ ಸಾಕ್ಷಿ ಹೇಳಿದ್ರೆ ಕೋರ್ಟ್ ನಲ್ಲಿ ಅಲ್ಲ, ಮಹಲೇಶ್ವರ ದೇವಸ್ಥಾನ ನಡೆಯಲು ಹೇಳಿ ನಾವು ಎಲ್ಲೂ ಅವ್ಯವಹಾರ ಮಾಡಿಲ್ಲ, ಭ್ರಷ್ಟಾಚಾರಕ್ಕೆ ಸಹಕಾರವನ್ನು ನೀಡಿಲ್ಲ, ನಮ್ಮ ಕಚೇರಿಯಲ್ಲಿ ಯಾವುದೇ ಅವ್ಯವಹಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಾವು ಎಲ್ಲೂ ಮಾತನಾಡಿಲ್ಲ ಅನ್ನೋದನ್ನು ಅವರು ಅಲ್ಲಿ ಹೇಳಿ. ಇದು ನಾನು ಪ್ರಾಕ್ಟೀಷನ್ ಆಗಿ ಹೇಳುವಂತ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನನಗೆ ಬಿಜೆಪಿ ಪ್ರಮುಖರು ಇದನ್ನು ಹೇಳಿದ್ರು, ಅವರಿಗೆ ಹೇಳಿ ನಾನು ಬೇಕಿದ್ರೆ ಅದನ್ನೇ ಹೇಳ್ತೇನೆ. ಬಿಜೆಪಿಯ ಪ್ರಮುಖರಿಂದ ಇಲ್ಲಿ ಬಂದಿದೆ, ನೀವು ಹೋಗಿ ಬಿಟ್ಟು ಆತ್ಮಸಾಕ್ಷಿ ಒಪ್ಪಿಕೊಡಿ, ಇಲ್ಲದೆ ಏನಾದ್ರೂ ಕಂಪ್ಲೇಂಟ್ ಕೊಡಿ. ಇವತ್ತು ಪುತ್ತೂರಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಬೇರೆ ಬೇರೆ ನಡೆಯುವಂತ ಭ್ರಷ್ಟಾಚಾರವನ್ನ ತಡೆಯುವಂತ ಕೆಲಸ ಮಾಡಬೇಕಾದಂತ ಜವಾಬ್ದಾರಿ ಯಾರದ್ದು ನನ್ನ ಪ್ರಶ್ನೆ. ಇವತ್ತು ಬಿಜೆಪಿ ಸರ್ಕಾರ ಇದೆ, ಬಿಜೆಪಿ ಪಕ್ಷದ ಶಾಸಕರಿದ್ದಾರೆ, ಇದು ತಡೆಯುವಂತ ಜವಾಬ್ದಾರಿ ಯಾರದ್ದು? ಯಾರು ತಡೆಯಬೇಕು ಇವತ್ತು ಶಾಸಕರ ಜವಾಬ್ದಾರಿ? ಇವರು 4 ವರ್ಷಗಳಲ್ಲಿ ಈ ಇಲಾಖೆ ನಡೆಯುವಂತ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ, ಏನು ಕ್ರಮ ಕೈಗೊಂಡಿದ್ದಾರೆ, ಯಾವ ಇಲಾಖೆ ಅಧಿಕಾರಿಗಳ ಮೇಲೆ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಇವತ್ತು ಕ್ರಮ ಕೈಗೊಳ್ಳಲಿಕ್ಕೆ ಇವರು ಅಸೆಂಬ್ಲಿಯಲ್ಲಿ ಎಷ್ಟು ಸಲ ಮಾತಾಡಿದ್ದಾರೆ, ಇವತ್ತು ಮೇಲಾಧಿಕಾರಿಗಳು ಎಷ್ಟು ದೂರು ಕೊಟ್ಟಿದ್ದಾರೆ, ಯಾವುದು ಮಾಡಿದ್ರೆ ಇವತ್ತು ತಾನು ಕೂಡ ತಮ್ಮ ಎಲ್ಲ ವ್ಯವಸ್ಥೆಯಲ್ಲಿ ಇವತ್ತು ಭ್ರಷ್ಟಾಚಾರ ತೊಡಗಿಸಿಕೊಂಡು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಂತ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಕಾಂಗ್ರೆಸ್ ನಾಯಕರ ಮೇಲೆ ಇವತ್ತು ದೂರು ಕೊಟ್ಟು ಇವತ್ತು ಬೆದರಿಸುವಂತ ಕೆಲಸ ಮಾಡಿದ್ರೆ ಅದು ಅವರ ಭ್ರಮೆ. ಇಲ್ಲಿ ಏನ್ ನಡೀತ ಜನರಿಗೆ ಪ್ರತಿಯೊಬ್ಬ ಜನರ ಹತ್ರ ಹೋಗಿ ಕೇಳಿ, ತಾಲೂಕು ಕಚೇರಿಯಲ್ಲಿ ಕೆಲಸ ಆಗಬೇಕಿದ್ರೆ ಏನ್ ಮಾಡ್ಬೇಕು, ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಏನ್ ಮಾಡ್ಬೇಕು, ಇವತ್ತು ನಿಮ್ಮ ನಗರಸಭೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಎಷ್ಟು ಲಂಚ ಕೊಡ್ಬೇಕು, ಯಾವ ಇಲಾಖೆಗೆ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡುವಂತದ್ದನ್ನ ಇವತ್ತು ಕಾಣ್ತಾ ಇದ್ದೇವೆ ನಾವು. ಯಾವ ಇಲಾಖೆ ಕೂಡ ಇವತ್ತು ಪ್ರಾಮಾಣಿಕ, ಯಾವ ಅಧಿಕಾರಿಗಳು ಪ್ರಾಮಾಣಿಕರ ಕೆಲಸ ಮಾಡುವಂತ ಇವತ್ತೊಂದೊಂದು ಇಲಾಖೆಯಲ್ಲಿ ಒಂದಿಬ್ಬರು ಏನೋ ಪ್ರಾಮಾಣಿಕರ ಕೆಲಸ ಮಾಡುವಂತವ್ರು ನಾವು ಗುರುತಿಸ್ತಾ ಇದ್ದೇವೆ. ಆದ್ರೆ ಶಾಸಕರು 4 ವರ್ಷಗಳಲ್ಲಿ ತಾವು ಏನು ಪ್ರಯತ್ನ ಮಾಡಿದಂತ ಹೇಳ್ಬೇಕು. ನಾವು ರಾಜಕೀಯವಾಗಿ ಆರೋಪ ಮಾಡ್ತೇವೆ, ನಮಗೆ ಜನರಿಗೆ ಸಮಸ್ಯೆ ಉಂಟಾದಾಗ ಆ ಜನರ ಪರವಾಗಿ ಧ್ವನಿ ಹತ್ತುವಂತದ್ದು ನಮ್ಮ ಒಂದು ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ಮತ್ತು ನಮ್ಮ ಧರ್ಮ ಕೂಡ. ಇವತ್ತೊಂದು ಟೀಕೆಯಲ್ಲಿ ಸಹಿಸಲಿಕ್ಕೆ ಅರಗಿಸಿಕೊಳ್ಳಲಿಕ್ಕೆ ಆಗದಂತ ಒಂದು ರಾಜಕೀಯ ಪಕ್ಷ ನಾವು ಎಷ್ಟು ಕೋಟಿ ಸದಸ್ಯತ್ವ ಹೊಂದಿದ್ದೇವೆ, ನಾವು ರಾಜ್ಯ ಪಕ್ಷ ಅಂತ ಹೇಳುವಂತ ಕೊಡುವಂತ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗ್ಬೇಕು.
कांग्रेस सरकार कांग्रेस नायक मेले सिद्धांत सरकार मेले आरोप प्रधान आदि आगे इडी बंद बीजेपी नायक सततवा कांग्रेस सरकार मेले इवतु अल्ली मनमोहन प्रामाणिक प्रधानमंत्री प्रधानमंत्री आगे मनमोहन सिंग मेले इलाद आरोप ना मेले केस मेले केस पक्ष राजकीय राजकीय नडे राजकीय इवर ऐन भय हटे इवर हेतने अल्ली दूर ना नम पक्ष के कलंक उसे नम पक्ष आता है इवत अधिकार स्थान शासक राज्य बीजेपी सरकार राजदोषवा भ्रष्टाचार नड़ीत निम्बरी कणक बरम बीजेपी पक्ष के शोभे तरत बीजेपी पक्ष जाते भ्रष्टाचार नियंत्रण में क्रम शासक बीजेपी पक्ष कूट इत व्यापक मामूरी वसूली आकांक्ष क्रम एक्रे लक्ष रेट फिक्स आगे 94 सी मंजूर लक्ष रेट फिक्स आगे मिनि विधान सदर शासक कचेरी उद्देश्य नम्बर आश शासक कचेरी अल्ली स्वंपाल भ्रष्टाचार नियंत्रण बरबद भय वातावरण उंटो नम भावने मामूली इशोरी मामूली इलाके इलाके मामूली व्यवस्थे बीजेपी बंद नाबूर वातावरण सृष्टि मूल कारण बीजेपी शासक भ्रष्टर परवा शासक मटंदूर इवत नैतिकता ನಾನು ಅವರ ಭ್ರಷ್ಟಾಚಾರದಲ್ಲಿ ನೀರಿನ ಪ್ರಥಮ ಹಂತದಲ್ಲಿ ನಾನು ಅವರನ್ನು ಪ್ರಶಂಸೆ ಮಾಡಿದ್ದೇನೆ ಅದೇ ಟೀಕೆಗಳು ಬಂದಿ ನಮ್ಮ ಪಕ್ಷದಿಂದ ಆದರೆ ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ಒಂದು ವೇಳೆ ಪ್ರಾಮಾಣಿಕ ಯಾರಾದರೂ ಬಿಜೆಪಿ ಅವರಲ್ಲಿ ಆ ಪ್ರಾಮಾಣಿಕತೆ ಒಪ್ಪಿಕೊಳ್ಳುವಂತ ವಯಸ್ಸನ್ನು ನಾವು ಅಳವಡಿಸಿಕೊಂಡಿದ್ದೇವೆ ನೀವು ಡೇಡಾಗಿ ನೀವು ಅಣ್ಣ ಮಾಡಿಲ್ಲ ಆಯ್ತಪ್ಪ ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವ ನೀವು ಸಣ್ಣರ ನಿಮಗೆ ಜವಾಬ್ದಾರಿ ಇಲ್ವಾ ನಿಲ್ಲಿಸಬೇಕಣ್ಣ ನಾನೇ ಆಫೀಸ್ ಖಾಲಿ ಮಾಡಿ ನಿಮಗೆ ತಾಕತ್ತು ಇಲ್ಲ ಇದ್ರೆ ಮಿನಿಸ್ಟರ್ ಸೌದಿಂದ ಕಚೇರಿ ಅಲ್ಲಿ ಖಾಲಿ ಮಾಡಿ ನೀವು ಭ್ರಷ್ಟಾಚಾರ ನಿಲ್ಲಿಸುವಂತ ಅಧಿಕಾರ ಇದ್ರೂ ಕೂಡ ಸುಮ್ಮನೆ ಜಾರ ಕೂಡರಾಗಿದ್ದಂತ ನಿಮ್ಮಂತ ಕೂಡ ಘೋರ ಅಪರಾಧಿಗಳು ಇದು ಜನರಿಗೆ ತೊಂದರೆ ಆಗ್ತದೆ ಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಾ ಇಲ್ಲ ಜನ ಸಾಮಾನ್ಯರಿಗೆ ತೊಂದರೆ ಆಗ್ತಾ ಉಂಟು ಅವರ ಕೆಲಸ ಆಗ್ತಾ ಇಲ್ಲ ಇವತ್ತು ಬಿಜೆಪಿ ಶಾಪ ಆಗ್ತಾ ಇದ್ದಾರೆ ಇವತ್ತು ಅಧ್ಯಕ್ಷರಿಗೆ ಮಾತ್ರ ನನ್ನ ಹತ್ರ ಹೇಳಿದ್ದಾರೆ ನನ್ನ ಹತ್ರ ಬಿಜೆಪಿ ದೊಡ್ಡ ನಾಯಕ विधानसभा क्षेत्र मजी अध्यक्ष नीस खासगी नाचिक अंत नमी अंत प्रामाणिकता तोर्स मुंदे मुझे केस को ना केस को दाखले सहित दाखले सहित को बंद बंद बैठे नान राज्य बीजेपी सरकार राजदोषवा भ्रष्टाचार नड़ीतने निम्बरी कणक बरदीवा शासक बीजेपी पक्ष कूट इत व्यापक मामूरी वसूली अण्डा आय्तप निम्बर ओपक सण्डरा